ಇಲ್ಲಿಂದ ಅಲ್ಲಿವರೆಗೂ ಬರ್ಬೇಕಾದ್ರೆ ನನಗಿರೋದು ಒಂದೇ ಮೋಟಿವೇಶನ್ ಬ್ರೋ. ಮೋಟಿವೇಶನ್ ಏನಂದ್ರೆ ಬಿರಿಯಾನಿ ಬೇಕು. ತಂದೂರಿ ಇದೆ ಇಲ್ಲಿ, ಸಾಲ್ಟ್ ಅಂಡ್ ಪೆಪ್ಪರ್ ಬ್ರೋ ಇದು. ನೋಡಿ ಬಿರಿಯಾನಿಗೋಸ್ಕರ ಸ್ಟ್ರೀಮ್ ಮಾಡ್ತಿದ್ದು ಬಿಟ್ಟು ಅದು ಬಂದಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಅನಿಸ್ತಾ ಇಲ್ವಾ ಇದು? ಹೆಂಗ್ ತಿನ್ನಕಾಗುತ್ತೆ? ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ನೋಡಿರ್ತೀರ, ಬೆಳ್ಳುಳ್ಳಿ ಕಬಾಬ್ನ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಬಾರ್ಬಿಕ್ಯೂ ಮಾಡೋದು ನೋಡಿದ್ದೀರಾ? ಸೊ ಗೈಸ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಇವತ್ತು ಟೈಮ್ ಎಷ್ಟಾಗಿದೆ ಗೊತ್ತಾ? ಆಲ್ಮೋಸ್ಟು 10:30 ಹತ್ರ ಆಗಿರಬೇಕು. ಸ್ಲೋ ಆಗಿ ಆಗ್ತಾಯಿದ್ದೀನಿ ಬಿಕಾಸ್ ನಮ್ಮನೇಲಿ ಆಲ್ರೆಡಿ ಸಮ್ಮಲಗಿ ಬಿಟ್ಟಿದ್ದಾರೆ. ನಾನೇನಾದ್ರು ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಕೇಳಿಸ್ಬಿಡುತ್ತೆ ನಮ್ಮನೇನಲ್ಲಿ. ಬನ್ನಿ ಒಂದಿಷ್ಟು ದೂರ ಗಾಡಿ ತಳ್ಕೊಂಡು ಹೋಗೋಣ. ನಮ್ಮ ಅಕ್ಕಪಕ್ಕದ ಮನೆಯವ್ರು ಏನಾರು ನಾನೇನು ಈ ಥರ ಗಾಡಿ ತಳ್ಕೊಂಡು ಹೋಗ್ತಿರೋದೆಲ್ಲ ನೋಡಿಬಿಟ್ರೆ ಪಕ್ಕ ಮನೆ ಬಿಟ್ಟು ಹೊಡೋಗ್ತಾವನೆ, ಏನೋ ಕಂತ್ರಿ ಕೆಲಸ ಮಾಡೋಕೆ ಹೋಗ್ತಾವನೆ ಅಂತ ಎಲ್ಲ ಅಂದ್ಕೊಂಬಿಡ್ತಾರೆ. ಬಟ್ ಏನು ಮಾಡೋಣ, ವಿಧಿ ಇಲ್ಲ. ಅಯ್ಯೋ ನಾಯಿಗಳು ಬೇರೆ ಬೊಗಳ್ತಾವಲ್ಲ ಗುರು, ಗಾಡಿ ಕತ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಂಬಿಟ್ರೆ ಕಷ್ಟ. ಅವು ಬನ್ನಿ ಇವಾಗ ಹೋಗೋಣ. ಮ್ಯಾಟ್ರ್ ಏನು ಗೊತ್ತಾ, ಆರಾಮಾಗಿ ದೇವ್ರ ಥರ ಕುತ್ಕೊಂಡು ಸ್ಟ್ರೀಮ್ ಮಾಡ್ತಾ ಇದ್ದೆ, ಅದೇ ಟೈಮ್ಗೆ ಒಂದು ಕಾಲ್ ಬಂತು. ಸೊ ಅದೇ ಟೈಮಿಗೆ ಕಾಲ್ ಬಂತು. ಸೊ ಯಾರ್ದಪ್ಪ ಕಾಲು ಅಂತ ಅಂದ್ಬಿಟ್ಟು ಎತ್ತು ನೋಡಿದ್ರೆ ನಮ್ಮ ಹರ್ಷ ಅವರು, ಅನ್ಬಾಕ್ಸ್ ಕರ್ನಾಟಕ. ಬ್ರೋ ಬರ್ರಿ ಬ್ರೋ ಅಂದರು. ಏನು ಸಮಾಚಾರ ಈ ಟೈಮಲ್ಲಿ, ಏನು ಸ್ಪೆಷಲ್ಲು ಅಂತ ಕೇಳಿದೆ. ಏನಿಲ್ಲ ಬ್ರೋ, ಬೇಜಾರಾಗ್ತಿದೆ, ನಾನು ವಿಕ್ರಮ್ ಇಬ್ಬರೇ ಇದ್ದೀವಿ, ಬಂದುಬಿಡಿ ನೀವು ಅಂತ ಅಂದರು. ಸರಿ ಬ್ರೋ ಆಯಿತು. ಇಲ್ಲಿಂದ ಅಲ್ಲಿವರೆಗೂ ಬರಬೇಕಾದ್ರೆ ನನಗಿರೋದು ಒಂದೇ ಮೋಟಿವೇಶನ್ ಬ್ರೋ. ಮೋಟಿವೇಶನ್ ಏನಂದರೆ ಬಿರಿಯಾನಿ ಬೇಕು, ಬಿರಿಯಾನಿ ಇದೆಯಾ ಅಂತ ಕೇಳಿದೆ. ಸೊ ಆ್ಯಕ್ಚುಲಿ ಅವ್ರು ಕರ್ನಾಡು ನಾಟಿ ಪಲಾವಲ್ಲಿ ಇದ್ದೀವಿ ಅಂತ ಅಂದರು. ಸೊ ಇನ್ನೇನು ಕ್ಲೋಸಿಂಗ್ ಟೈಮ್ ಅದು ಅಂತ. ಹ್ಞೂ ಬ್ರೋ ಇದೆ ಬನ್ನಿ ಅಂತ ಅಂದರು. ಸರಿ ಅಂತ ಜೈ ಅಂತ ಹೊರಟೆ. ಹೋಗಿ ಒಂದಿಷ್ಟು ಬಿರಿಯಾನಿ ಗಿರಿಯಾನಿ ತಿನ್ಕೊಂಬರೋಣ. ಇಲ್ಲಿವರೆಗೂ ಅರ್ಲಿ ಮಾರ್ನಿಂಗ್ ಬಿರಿಯಾನಿಗಳು ನೋಡಿರ್ತೀರ ನೀವು. ಇವತ್ತು ಮಿಡ್ ನೈಟ್ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ. ಅರೆ ನಮಗೆ ಅಂತ ಸ್ಪೆಷಲ್ ಓಕೆನಾ, ಅದೇನು ಓಪನ್ ಇರಲ್ಲ ಹೋಟೆಲು, ಬಟ್ ಆದ್ರೂ ನಾವು ಸ್ಪೆಷಲ್ಲಾಗಿ ನಮಗೆ ಬೇಕು ಅಂತ ಎತ್ತಿಡ್ಸಿರೋದು. ಸೊ ಹೋಗ್ಬಿಟ್ಟು ಪಟ್ ಅಂತ ತಿನ್ಕೊಂಡು, ಮನೇಲಿ ಹೇಳಿಲ್ಲ ನಾನು ಈ ಟೈಮಲ್ಲಿ, ಆಲ್ರೆಡಿ ಅವ್ರು ಮಲಗಿದ್ರು. ಸೊ ಮಧ್ಯೆ ಎಬ್ಬರಿಸ್ಬಿಟ್ಟು ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಅದಕ್ಕೋಸ್ಕರ ಅಷ್ಟು ಕಷ್ಟ ಬಿದ್ದು ಗಾಡಿ ದೂಕೊಂಬಂದು ಒಂದಿಷ್ಟು ದೂರ ಅಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಬಂದಿದ್ದು. ಆ ಸರ್ಕಸ್ ಎಲ್ಲ ಈ ರೀಸನ್ಗೆ ಮಾಡಿದ್ದು. ನಾನು ಅಂದ್ಕೊಂಡಷ್ಟೆಲ್ಲ ಏನು ಲೇಟ್ ಆಗಿಲ್ಲ ನೋಡಿ, ಇಲ್ಲಿ ಹೆಂಗೆ ಓಡಾಡ್ತಾ ಇದೆ ವೆಹಿಕಲ್ಸ್ಗಳು. ನಾನೇನೋ ತಪ್ಪಾಗೇನ ಟೈಮ್ ನೋಡ್ಬಿಟ್ಟು, ನಾ ವಾಚ್ ಬೇರೆ ಹಾಕಿಲ್ಲ ಇವತ್ತು ಜೋಶಲ್ಲಿ. ಮೋಸ್ಟ್ಲಿ 9:30ನ ನಾನು 10:30 ಅಂತ ಏನಾದ್ರು ಅಂದ್ಕೊಂಬಿಟ್ಟಿರ್ತೀನಿ ಅನಿಸುತ್ತೆ. ನೋಡಿರಿ ಇಲ್ಲಿ ಬಸ್ ಸ್ಟಾಪಲ್ಲೇ ಇಷ್ಟೊಂದು ಜನ ಕಾಯ್ತಾವ್ರೆ. ಮೋಸ್ಟ್ಲಿ ನಾನು ಟೈಮ್ ತಪ್ಪಾಗಿ ನೋಡ್ಕೊಂಡಿದ್ದೀನಿ. ಎನಿವೆ ಇರಲಿ ಬಿಡಿ, ಅದೆಲ್ಲ ಇಂಪಾರ್ಟೆಂಟು. ಸೊ ಹೋಗ್ಬಿಟ್ಟು ಒಂದು ಸ್ವಲ್ಪ ಚಿಲ್ ಮಾಡಿಬಿಟ್ಟು ಬರೋದು ಇಂಪಾರ್ಟೆಂಟು. ಇಲ್ಲಿಂದ ಭಾರಿ ದೂರ ಏನಿಲ್ಲ ಅವ್ರ ಮನೆ. ಸೊ ಪಟ್ಟಂತ ಹೋಗಿ ಬಿರಿಯಾನಿ ಎಂಜಾಯ್ ಮಾಡೋಣ. ಬಾಯಲ್ಲಿ ನೀರು ಬರ್ತೈತೆ. ಅಯ್ಯಯ್ಯಪ್ಪ ಈ ರೋಡ್ಗಳನ್ನ ಯಾವಾಗ್ರಯ್ಯ ಸರಿ ಮಾಡಿಸ್ತೀರಾ? ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಪ್ಯಾಚ್ಗಳು ಹಾಕಿ ಗುಂಡಿ ಹೊಡೆದು ಇಟ್ಬಿಟ್ಟಿರ್ತಾರೆ. ನನಗೆ ದೇವರಾಣೆ ಎಲ್ಲೋ ಅರ್ಲಿ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತೈತೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ಲಾಸ್ಟ್ ವಾಗಲ್ಲಿ ನೀವು ನೋಡಿರ್ಬೋದು ನಾವು ಕ್ರಿಕೆಟ್ ಆಡಿದೆ. ಅದು ಕ್ರಿಕೆಟ್ ಆಡಿದ್ದು ಒಂದು ಕೈ ಲಟ್ ಅಂತ ಒಂದು ಸೌಂಡ್ ಬಂತು ಓಕೆನಾ. ಆಗ ನಾನು ಅದು ಗೊತ್ತಿಲ್ಲ, ನಾನು ರೆಕಾರ್ಡ್ ಮಾಡ್ತಿರಲಿಲ್ಲ ಆ ವ್ಲಾಗ್ನ, ಇನ್ನೊಬ್ರು ಕೈಲಿ ಫೋನ್ ಕೊಟ್ಟಿದ್ದೆ. ಸೊ ಮೇ ಬಿ ಅವ್ರು ರೆಕಾರ್ಡ್ ಮಾಡಿದರೆ ಅದು ಬಂದಿರುತ್ತೆ, ಇನ್ನೂ ನಾನು ಕ್ಲಿಪ್ಸ್ ನೋಡೋಕೆ ಹೋಗಿಲ್ಲ. ಸೊ ಆ ಟೈಮಲ್ಲಿ ಆಡೋಕ್ಕಾಗಲ್ಲ, ನನಗೆ ಆಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟೆ. ಆ ಲೆವೆಲಿಗೆ ಒಂದು ಟಕ್ ಅಂತ ಅಂದಿದ್ದ ಸೌಂಡು, ಕೈಯೇ ಶಕ್ತಿ ಇಲ್ದಂಗೆ ಆಗ್ಬಿಡ್ತು ನನಗೆ ಲೆಫ್ಟು. ಫಸ್ಟ್ ಅಂದ್ಕೊಂಡಿದ್ದು ನಾನು ಡಿಸ್ಲೊಕೇಟ್ ಏನಾರು ಆಗ್ಬಿಡ್ತಾ ಅಂತ ಅಂದ್ಕೊಂಡೆ ನನ್ನ ಶೋಲ್ಡರ್ನ. ಏನು ಇಷ್ಟೊಂದು ಜನ ಇದ್ದಾರೆ ಇಲ್ಲಿ, ಮದುವೆ ಗುರು. ಓ ಗೈಸ್ ಆರಾಮಾಗಿ ಊಟ ಮಾಡ್ಬೋದಾಗಿತ್ತು. ಬಿಡಿ ಬಿಡಿ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಬಿರಿಯಾನಿ ವೆಯ್ಟ್ ಮಾಡ್ತಾ ಇದೆ, ಇಲ್ಲಿ ವೆಜ್ಜಿಗೆ ಯಾರು ಹೋಗ್ತಾರೆ? ಈ ಟೈಮಲ್ಲಿ ನಡೀತಾ ಇದೆ ಅಂದರೆ ರಿಸೆಪ್ಷನ್ ನಡೀತಾ ಇರುತ್ತೆ, ವೆಜ್ಜೇ ಇರುತ್ತೆ. ವೆಜ್ ಯಾಕೆ, ನಾನ್ ವೆಜ್ ಇರಬೇಕಾದ್ರೆ. ಸೊ ಎಲ್ಲಿದ್ದ ಅಯ್ಯೋ ಅವ ಸೊ ಎಲ್ಲಿದೆ ನಾನು ಅಂದರೆ ಕೈ. ಸೊ ಆ ಕೈ ಶಕ್ತಿ ಇಲ್ದಂಗೆ ಆಗ್ಬಿಡ್ತು. ಸೊ ಆಮೇಲೆ ಹೆಂಗೋ ಸುಧಾರಿಸ್ಕೊಂಡು ನಾರ್ಮಲಾಗಿ ಬ್ಯಾಟಿಂಗ್ ಮಾಡಿದೆ, ಆದರೂ ಬಿಡಲಿಲ್ಲ ಓಕೆನಾ. ಮನೆಗೆ ಬಂದಮೇಲೆ ಸ್ಟಾರ್ಟ್ ಆಯಿತು ನೋಡಿ ಕೈ ನೋವು. ಯಾವ ಲೆವೆಲ್ಗೆ ಅಂದರೆ ಈ ಕೈನ ಹಿಂಗೆಲ್ಲ ಮಾಡ್ಬೋದು, ಬಟ್ ಶೋಲ್ಡರ್ನ ಮೇಲಕ್ಕೆ ಹಿಂಗೆ ಎತ್ತಕ್ಕಾಗ್ತಾಯಿಲ್ಲ. ಸೊ ಅದೊಂದು ಹೆವಿ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸರಿ ಆದರೆ ಸಾಕು, ಬೇಗ ಗಾಡಿ ಓಡಿಸೋಕ್ಕೂ ಒಂದು ಲೆವೆಲ್ಗೆ ಹಿಂಸೆ ಆಗ್ತಾಯಿದೆ.
ಫುಲ್ಲು ಕತ್ಲು, ಇದು ಯಾವ ಜಾಗದಲ್ಲಿ ಬರ್ತಾ ಇದ್ದೀನಿ, ನನ್ನ ಹಿಂದೆನೂ ಯಾರೂ ಇಲ್ಲ, ನನ್ನ ಮುಂದೆನೂ ಯಾರೂ ಇಲ್ಲ, ಫುಲ್ಲು ನಿರ್ಜನ ಪ್ರದೇಶದಲ್ಲಿ ನಾನು ಒಬ್ಬನೇ ಹೋಗುತ್ತಿದ್ದೇನೆ. ಎದುರುಗಡೆ ಒಂದು ಕಾರು ಬಂದೇ ಬಿಡ್ತು. ಸೊ ಯಾರು ಇದ್ದಾರೆ ಮೋಸ್ಟ್ಲಿ, ಇನ್ನೂ ಹೋಟ್ಲ್ ಕ್ಲೋಸ್ ಆಗಿಲ್ಲ ಅನ್ಸುತ್ತೆ. ಬನ್ನಿ ಆಯಿತು ಮುಗಿಸ್ಕೊಂಡು. ಬಾಬಾ ಸರ್ ನಮಸ್ಕಾರ ಸರ್. ಹಾಂ ಎಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತೀನಿ ನೀವೇ? ಹ್ಞೂ, ಏನೋ ಬಿರಿಯಾನಿ ಬೇಯಿಸ್ತಾರೆ, ಹಂಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಬಿಸಿ ಬಿಸಿ ಬಿರಿಯಾನಿ ಪಾತ್ರೆ ಸರಿ ಗೊತ್ತಾ ಮ್ಯಾಟ್ರೋ. ಸೊ ನಾವು ಬಿರಿಯಾನಿ ಮಾತ್ರ ಹೇಳಿದ್ದು, ಬಟ್ ನಮ್ಮ ಹರ್ಷ ಬ್ರ ನೋಡಿ, ನಮಗೋಸ್ಕರ ಅಂದರೆ ನಮ್ಮೊಬ್ರಿಗೋಸ್ಕರ ಎಲ್ಲರೂ ಇದ್ದಾರೆ, ಅವ್ರವ್ರ ಪ್ರೈವಸಿಲಿ ಇದ್ದಾರೆ, ಅದನ್ನ ತೋರಿಸೋದಿಲ್ಲ. ಸೊ ಇಲ್ಲಿ ನೋಡ್ರಿ, ತಂದೂರಿ ಇದೆ, ಇಲ್ಲಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆಬ್ರೋ, ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಗಿತ್ತು ಸಾಲ್ಟ್ ಆ್ಯಂಡ್ ಪೆಪ್ಪರ್ ನನಗೆ, ಲಾಸ್ಟ್ ಟೈಮ್ ಬಂದಾಗ್ಲೂ ಹೇಳಿದ್ದೆ. ಸೊ ಅದನ್ನೇ ರೆಡಿ ಮಾಡಿಸಿದ್ದಾರೆ, ಬಿರಿಯಾನಿಯಲ್ಲಿದೆ, ಇವನ್ನೆಲ್ಲ ತಿನ್ಬಿಟ್ಟು ಖಾಲಿ ಮಾಡಿಬಿಟ್ಟು ಬಿರಿಯಾನಿ ನೋಡಿ, ಬಿರಿಯಾನಿಗೋಸ್ಕರ ಸ್ಟ್ರೀಮ್ ಮಾಡ್ತಿದ್ದು ಅಂದ್ಬಿಟ್ಟು ಅದು ಬಂದಿದ್ದೀನಿ. ಇವ್ರು ಫೋನ್ ಮಾಡಿದಾಗ ಪಟ್ಟದ ನನ್ನ ಮೊಬೈಲಲ್ಲಿ ಬಂದ, ಕಟ್ ಮಾಡಿದೆ. ಆಮೇಲೆ ಇನ್ನೊಂದು ಫೋನ್ ಫೋನ್ ಮಾಡ್ಬಿಡಿ ಏನು ಸಮಸ್ಯೆ ಅಂದರೆ, ಬಂದ್ಬಿಡಿ ಇಬ್ಬರೇ ಇದ್ದೀವಿ ಅದ, ಸರಿ ಆಯಿತು ಬ್ರೋ, ಬಿರಿಯಾನಿ ಇದೆಯಾ ಅದೇ ಮತ್ತೆ ಎತ್ತಿಸಿ ಬರ್ತೀನಿ. ಇದು ಗೈ ಸ್ಟೋರಿ ಆಗಿತ್ತು ನೋಡಿ, ಪ್ರೂಫ್ ಇಲ್ಲೇ ಇದ್ದಾರೆ. ಆಮೇಲೆ ನಾನು ತಪ್ಪಿಕೊಂಡ್ಬಿಟ್ಟಿದ್ದೀನಿ. ಪಾರ್ಟಿ ಮಾಡ ಸ್ಟ್ರೀಮ್ ಎಂಡ್ ಮಾಡ್ಬೇಕಾದ್ರೆ ಏನು ಬ್ರೋ, ಪಾರ್ಟಿನ ಅಂತ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ಬೋ. ಯಾವ ಪಾರ್ಟಿನಪ್ಪ, 11 ಗಂಟೆ ಆಗಿದೆ ಕರೆಕ್ಟ್ ಅಲ್ಲ, 12 ಗಂಟೆ ಆಗಿದೆ ಅಲ್ಲ, 12 ಗಂಟೆ ಆಯಿತು. ಈ ಟೈಮಲ್ಲಿ ಏನು ಮಾಡೋಣ, ಬಂದ ಸ್ವಲ್ಪ ಚಿಲ್ ಮಾಡ್ಬಿಟ್ಟು. ಆ್ಯಂಡ್ ಪ್ರೈವಸಿಲಿ ಇದ್ದಾರೆ ಅಂದಿದ್ದು, ಅವ್ರಿಗೆ ವ್ಲಾಗಲ್ಲಿ ಬರೋಕ್ಕೆ ಇಷ್ಟ ಇಲ್ವಂತೆ, ಬರ್ತೀರಾ? ಹಾಂ ನೋಡು, ಅಲ್ಲಿಂದ ಹೇಳ್ತಾರೆ ಬೇಡ ಅಂತ ಅಂದ್ಬಿಟ್ಟು, ಹಾಗಾಗಿ ಅದು ಕಡೆ ತಿರುಗಲ್ಲ. ಅವರು ಕ್ಯಾಮ್ರಾ ಅಷ್ಟೇ ಇಲ್ಲ, ಅವ್ರು ನೋಡಿದ್ದೀರ ನೀವು ವ್ಲಾಗ್, ಹುಡುಗಿಯಲ್ಲ ಹುಡುಗನೇ ಅಲ್ಲೇ ಇರಬೇಕು, ಇಲ್ಲಾರೆ ಎಲ್ಲರೂ ಏನೇನೋ ಅಂತಾರೆ ನೋಡಿ, ಎಷ್ಟೆಷ್ಟು ಕಾಂಪ್ಲಿಕೇಶನ್ಸ್ ಕೊಡ್ತೀರಾ ನನ್ನ ವ್ಲಾಗಲ್ಲಿ. ನೀವು ಬಾಯ್ ಬ್ರೋ, ಬಾಯ್ ಬ್ರೋ. ಓಕೆ ಸೊ ಗೈಸ್, ಬನ್ನಿ ಹೊರಡೋಣಂತೆ, ಊಟ ಗೀಟ ಎಲ್ಲ ಮುಗೀತು. ಸೊ ನಮ್ದು ಅದು ಇದು ಚಾಟ್ಗಳು, ಚಿಟ್ ಚಾಟ್ಗಳು ಇರ್ತಾವಲ್ಲ, ಸೊ ಅವೇ ನಡೀತಾವೆ. ನಿಂತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬರೀ ಅವೇ ನಡೆಯೋದು, ಅದು ಬಿಟ್ಟು ಇನ್ನೇನು ನಡೆಯಲ್ಲ. ಜಾಗ ಖಾಲಿ ಮಾಡಿದ್ರೆ ಎಲ್ಲರೂ ಹೋಯ್ತಾರೆ ನೋಡಿ, ಎಲ್ಲರೂ ಹೊಟ್ಬಿಟ್ರು, ಎಲ್ಲರೂ ಗಾಡಿ ಎತ್ತಿದ್ರು, ಲೆಟ್ಸ್ ಗೋ. ಓಕೆ ಸೊ ಗೈಸ್ ನೋಡಿ, ನಮ್ಮ ಆಶಿನ ತೊಗೊಂಬಂದು ಎಲ್ಲಿ ನಿಲ್ಸ್ಕೊಂಡಿದ್ದೀನಿ, ಇವತ್ತು ಬೇರೆ ಹೆಲ್ಮೆಟ್ ಯೂಸ್ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ. ಸೊ ಹೋಗ್ಬಿಟ್ಟು ಬಂದು ಬಿರಿಯಾನಿ ತಿನ್ಕೊಂಡು ರಾತ್ರಿ ಮನೇಲಿ ಮಲ್ಕೊಂಡು ಇವತ್ತು ಎದ್ದುಬಿಟ್ಟು ಹೊರಗಡೆ ಬಂದಿದ್ದೀನಿ. ಬರೀ ನಾನು ಒಬ್ಬನೇ ಅಲ್ಲ, ಅಲ್ಲಿ ನೋಡಿ ನಮ್ಮ ಮಿಸ್ಟರ್ ತೇಜಸ್ ಅವ್ರು ಇದ್ದಾರೆ. ಸೊ ಬಂದು ಒಂದಿಷ್ಟು ಚಿಲ್ ಮಾಡಿಕೊಂಡು ಒಂದಿಷ್ಟು ಮಾತಾಡಿಕೊಂಡು ಏನೇನೋ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಅದು ಮಾಡಿಕೊಂಡು ಇವಾಗ ವಾಪಸ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಲೆಟ್ಸ್ ಗೋ, ಮನೇಲಿ ಸಿಗ್ತೀನಿ. ಇವತ್ತು ಈ ಹೆಲ್ಮೆಟ್ ತಂದಿರೋದಕ್ಕೆ ವ್ಲಾಗ್ ಮಾಡೋದಿಲ್ಲ, ಅಂದರೆ ಮೋಟೋ ವ್ಲಾಗ್ ಇರೋದಿಲ್ಲ. ಸಮೋಸ ತೊಗೊಂಡೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಏನಪ್ಪ ಮ್ಯಾಟ್ರು ಅಂತ ಅಂದರೆ, ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ, ಅದಕ್ಕೋಸ್ಕರ ಸಮೋಸ ಐಟಿಂಗ್ ಚಾಲೆಂಜೇ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಎಷ್ಟು ಬ್ರೋ, 5 ಇದಾ? ಸೊ ಇಷ್ಟರಲ್ಲಿ ಇದ್ರಲ್ಲಿ ಏನೋ ಲಿಮಿಟೆಡ್ ಟೈಮಲ್ಲಿ ಎಷ್ಟು ತಿನ್ಬೋದು ಅಂತ ಪ್ಲ್ಯಾನ್ ಆಗ್ತಿರೋದು. ಸೊ ಅದಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದ್ದೀವಿ. ಅದು ನಿಮಗೆ ಮೋಸ್ಟ್ಲಿ ಫೇಸ್ಬುಕ್ಕಲ್ಲೆಲ್ಲ ಬರ್ಬೋದು ವೀಡಿಯೋ. ಚೆನ್ನಾ ಹುಂಡಿ ಉರಿ ಬರ್ಬೇಕಣ್ಣ, ಆ ಲೆವೆಲ್ಗೆ ಮೆಣಸಿನ್ಕಾಯಿ ಖಾರ ಹಾಕಿ. ಏನೋ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಈಗ ಇದಿಷ್ಟು ಖಾರ ಹೆಂಗಿರುತ್ತೆ ಹೇಳಿ, ಉರಿ ಕಿತ್ಕೊಂಡ್ರೆ ಇದನ್ನೆಲ್ಲ ಅದು ಕುಡಿಬೇಕು, ಅದು ಖಾರ ಕುಡಿಬೇಕು ಬ್ರೋ. ಸೀದಾ ನಮ್ಮ ಗಾರ್ಡನಿಗೆ ಬಂದಿದ್ದೀವಿ. ಸೊ ಇಲ್ಲೊಂದಿಷ್ಟು ಪ್ರಿಪ್ರೇಷನ್ ಗಿಪ್ರೇಷನ್ ಮಾಡ್ಕೊಬೇಕು. ನಮ್ಮ ಗಾಳ ಬೇರ ಇಬ್ಬರು ಫುಲ್ ಹೆವಿಯಾಗಿ ಸೌಂಡ್ ಆಗ್ತವ್ರೆ. ಇಲ್ಲಿ ಸಮೋಸ ರೆಡಿ ಇದೆ ನಮ್ಮದು ತಿನ್ನೋದಕ್ಕೆ. ಸೊ ಚಾಲೆಂಜ್ ಮಾಡ್ತಿದ್ದೀವಿ ಅಂತ ಹೇಳಿದ್ನಲ್ಲ, 5 ಸಮೋಸ ತಂದಿದ್ದೀವಿ, ಒಂದು ಟೈಮ್ ಲಿಮಿಟ್ ಇದೆ, ಆ ಟೈಮ್ ಲಿಮಿಟಲ್ಲಿ ನಾವು ತಿಂದು ಕಂಪ್ಲೀಟ್ ಮಾಡಬೇಕು ಅಂತ. ಮೋಸ್ಟ್ಲಿ ಈ ವ್ಲಾಗ್ ಬರೋಕ್ಕಿಂತ ಮುಂಚೆನೇ ಈ ವ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ ನಾನು, ಅಪ್ಲೋಡ್ ಮಾಡಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಯಾರು ತಿಂದ್ವಿ ಏನು ಕತೆ ಅಂದ್ಬಿಟ್ಟು ನೀವು ಆ ವ್ಲಾಗಲ್ಲಿ ನೋಡ್ಬೋದು. ನಾವೇ ಕಾಂಪಿಟೇಟರ್ಸ್ ಇಬ್ರು ನೋಡ್ಕೊಂಡು ಹಾಕಿದ್ರು, 2, 4, 5, 2, 4 ಕ್ವಾಂಟಿಟಿ ಜಾಸ್ತಿ ಅನ್ನಿಸ್ತಾ ಇಲ್ವಾ ಇದು, ಹೆಂಗೆ ತಿನ್ನೋಕ್ಕಾಗುತ್ತೆ? ಪರಿಸ್ಥಿತಿ ನೋಡಿ ಯಾವ ಥರ ಆಗಿದೆ, ಫುಲ್ ಬೆವು ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ರೆಕಾರ್ಡಿಂಗ್ ಯಾವ ಥರ ಬಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಹೆಂಗನ್ಸುತ್ತೆ ಬ್ರಾ, ಹೆಂಗನ್ನಿಸ್ತು ಬ್ರಾ ಆಫ್ಟರ್ ಎಫೆಕ್ಟ್ಸು? ಇವಾಗ ಎದೆ ಉರಿತೈತೆ, ಕಾರ್ ಕಾರ್ ಆಗ್ತೈತೆ, ಎಲ್ಲ ಥರದ್ದು ಬರ್ತಾ ಇದೆ. ಹಂಗೆ ಆಯಿತು ಗುರು, ಟೇಸ್ಟ್ ನ್ಯಾಯ ಪೈಸ ಗೊತ್ತಾಗಲಿಲ್ಲ. ತಿನ್ಬೇಕಾದ್ರೆ ನೆಮ್ಮದಿಯಾಗಿ ಎಂಜಾಯ್ ಮಾಡ್ಕೊಂಡು ಅನ್ಭವಿಸ್ಕೊಂಡು ತಿನ್ಬೇಕು ಅಂತಾರೆ, ಅದರ ಅರ್ಥ ಏನು ಅಂತ ಗೊತ್ತಾಯಿತು. ಬಕ ಪಕ್ಷಿಗಳ ಥರ ತಿಂದಿದ್ದೀವಿ, ಗಂಟ್ಲಲ್ಲಿ ಸಿಕ್ಕಾಕೊಂಡು ನೆಕ್ಸ್ಟ್ ಲೆವೆಲ್. ಇಷ್ಟು ಬೆವ್ತಿದ್ದೀನಿ ಅಂದರೆ ಎಷ್ಟು ಟೆನ್ಷನಲ್ಲಿ ತಿಂದಿರ್ತೀನಿ ಅಂತ ಯೋಚನೆ ಮಾಡಿ, ಎಷ್ಟು ಪ್ರೆಷರಲ್ಲಿ. ಆ್ಯಂಡ್ ಯಾರು ಗೆದ್ದರು ಗೆದ್ದಿರ್ಬೋದು ಮುಖಗಳು ನೋಡಿ, ಕಮೆಂಟ್ ಮಾಡಿ, ಇದ್ರಲ್ಲಿ ಕಮೆಂಟ್ ಮಾಡಿ ಫಸ್ಟು ಯಾರು ಗೆದ್ದಿದ್ದೀವಿ ಅಂತ. ಆ್ಯಂಡ್ ಅದಾದಮೇಲೆ ಒಬ್ಬಿಟ್ಟು ಆ ವಿಡಿಯೋ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಗೈಸ್ ಇವಾಗ ಪ್ಲ್ಯಾನ್ ಏನು ಗೊತ್ತಾ, ಇವತ್ತು ಹಾಗೆ ಸುಮ್ಮನೆ ರೀಲ್ಸ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಗೊತ್ತಾಯಿತು,
ಇವತ್ತು ಮೂವೀಸ್ ಎಲ್ಲ ಬರೀ 99 ರೂಪಾಯಿಗೆ ಅಂತ. ಸೊ ಅದಕ್ಕೋಸ್ಕರ ಇಂಥ ಟೈಮ್ನೆಲ್ಲ ನಾವು ಅವಕಾಶ ಮಿಸ್ ಮಾಡ್ಕೋತೀವ, ಪಟ್ ಅಂತ ಹೋಗ್ಬಿಟ್ಟು ಒಂದು ಸಿನಿಮಾ ನೋಡ್ಕೊಂಬರೋಣ ಅಂತ ಬಂದುಬಿಟ್ವಿ ನಾನು ಮತ್ತು ನಮ್ಮ ತೇಜಸ್ ಅವರು. ಸೊ ಯಾ, ಲೆಟ್ಸ್ ಗೋ ಗೈಸ್. ಯಾವುದು ಹೋಗಬೇಕು ಅಂತೇಳ್ಬಿಟ್ಟು ಇನ್ನೂ ಕನ್ಫ್ಯೂಷನಲ್ಲೇ ಇದೆ, ಬಟ್ ಒಂದು ಫಿಕ್ಸ್ ಆಗಿದ್ದೀವಿ, 370 ಆರ್ಟಿಕಲ್ ಯಾವುದೋ ಒಂದು ಬಂದಿದೆ ಮೂವಿ ಅದಕ್ಕೆ ಅಂತ. ಬಟ್ ಆದರೂ ಉಪಾಧ್ಯಕ್ಷನ ಇದೆ ಅಂತ ಕನ್ಫ್ಯೂಷನ್ ಇದೆ. ಅದು ನೋಡಿದ್ವಿ ಉಪಾಧ್ಯಕ್ಷ, ಬಟ್ ಆದ್ರೂ ಅಯ್ಯೋ ಏನು ಕುಡಿದು ಕ್ಯೂ ಕ್ಯೂ ಫುಲ್ಲು ಗೈಸ್, ಫುಲ್ ಚಟಪಟ ಚಟಪಟ ಕಿರಿಕು, ಜನ ತುಂಬ್ಕೊಂಬಿಟ್ಟಿದ್ದಾರೆ ಸರ್ವಿಸ್ ಮಾಡೋಕ್ಕೆ. ಅಂದರೆ ಟಿಕೆಟ್ ಕೊಡೋದಕ್ಕೆ ಕೌಂಟ್ರಲ್ಲಿ ಯಾರೂ ಇಲ್ಲ, ಇಬ್ಬರೇ ಇದ್ದಾರೆ. ಸೊ ನಾವೂ ತೊಗೊಳಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕೊನೆಗೆ 370 ಆರ್ಟಿಕಲ್ ಮಿಸ್ ಮಾಡಿಕೊಂಡು ಇವಾಗ ಉಪಾಧ್ಯಕ್ಷಕ್ಕೆ ಹೋಗೋಣ ಅಂತಂದ್ಬಿಟ್ಟು ಇಲ್ಲೇ ಮೊಬೈಲೆಲ್ಲ ಬುಕ್ ಮಾಡ್ಕೊಂಡ್ವಿ. 50 ರೂಪಾಯಿ ಲಿಟ್ರಲ್ಲಿ ಲೊಕೇಶನಿಗೆ ಬಂದುಬಿಟ್ಟು 50 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಸರ್ವಿಸ್ ಚಾರ್ಜ್ನ ಬುಕ್ ಮಾಡಿದ್ದೀವಿ ಅಂತ. ಇದು ಏನು ಮಾಡೋಕ್ಕಾಗಲ್ಲ, ಫುಲ್ ತುಂಬ್ಕೊಂಬಿಟ್ಟವ್ರಿ. ಇವತ್ತು ಎಷ್ಟನೇ ಆಡಿ ಬ್ರೋ ಗೊತ್ತಾ ಬ್ರೋ? ಸುಮ್ಮನೆ ಹೋಯ್ತಾನೆ ಇದ್ದೀರಲ್ಲ, ಅಲ್ಲಿರೋ ಆಡಿಗಳು ಕರೆಕ್ಟ್ ಟೈಮ್ ಕಳಿಸ್ತೀನಿ. ಇನ್ನೊಂದು 10 ನಿಮಿಷ ಮುಂಚೆನೇ ಇತ್ತು 370. ಫುಲ್ ಮ್ಯಾನ್ ನಾಟ್ ಪುಸ್ಸು ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್, ಇದೂ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬರ್ರಿ ಬರ್ರಿ, ಮಜಾ ಅಂದ್ರೆ ಮಜಾ ಸರ್. ಗೈಸ್ ಸ್ಕ್ಯಾಮ್ ಏನ್ ಗೊತ್ತಾ, ಯಾವ್ದು ಬೇರೆ ಸ್ಕ್ರೀನಿಗೆ ಬಂದ್ಬಿಟ್ಟಿದೀವಿ. ನಾನು ಟಿಕೆಟ್ ನೋಡೋದ್ರಲ್ಲಿ ತಪ್ಪು ಮಾಡ್ಬಿಟ್ಟಿದ್ದೀನಿ. ಸ್ಕ್ರೀನ್ 3, ಟಿಕೆಟ್ ನಂಬರ್ ಆಫ್ ಟಿಕೆಟ್ಸ್ 2 ಇದೆ. ಯಾವ ಸ್ಕ್ರೀನ್ ಇದೆ? 3rd ಸ್ಕ್ರೀನು. ಸೊ 2nd ಸ್ಕ್ರೀನ್ ಅಂತ ನಂಬರ್ ಆಫ್ ಟಿಕೆಟ್ಸ್ ನೋಡ್ಬಿಟ್ಟು 2nd ಸ್ಕ್ರೀನ್ಗೆ ಹೋಗ್ಬಿಟ್ಟಿದ್ದೀವಿ. ಯಾವುದಪ್ಪ ಇದು, ಬೇರೆ ಪಿಕ್ಚರ್ ನಡೀತಾ ಇದೆ. ಮಧ್ಯದಲ್ಲೆಲ್ಲ ಎಂಟ್ರಿ ಕೊಟ್ಟು ಅನ್ಸುತ್ತೆ. ಸೊ ಜನ ಎಲ್ಲ ನೋಡ್ತಾ ಇದ್ದಾರೆ, ಏನು ಇವರು ಮಧ್ಯದಲ್ಲಿ ಬರ್ತಾರೆ ಅಂತ. ಬನ್ನಿ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇದು. ಯೋ, ಯಾಕೋ ಸಿನಿಮಾ ನೋಡೋಕ್ಕೆ ಮೂಡ್ ಬರಲಿಲ್ಲ, ಅದು ಆಲ್ರೆಡಿ ನೋಡಿರೋದಕ್ಕೆ ಸ್ವಲ್ಪ ಬೋರ್ ಹೊಡೆದಂಗೆ ಆಯಿತು. ಆ್ಯಕ್ಚುಲಿ ನಾವು ಉಪಾಧ್ಯಕ್ಷಿಗೆ ಲಾಸ್ಟ್ ಮೂಮೆಂಟಲ್ಲಿ ಏನಕ್ಕೆ ಶಿಫ್ಟ್ ಆಗಿದ್ದು ಅಂತ ಹೇಳಿದ್ರೆ, ಆನ್ಲೈನ್ ಇನ್ನೂ ಸೀಟ್ಸ್ ತೋರಿಸ್ತಾ ಇತ್ತು. ಓಕೆನಾ, ನಾವು ಹಿಂದಿ ಮೂವಿಗೆ ಹೋಗೋಣ ಅಂದ್ಕೊಂಡಿದ್ದು ಆರ್ಟಿಕಲ್ದು. ಸೊ ಬಟ್ ಬುಕ್ ಮಾಡೋಕ್ಕೆ ಹೋದರೆ ಸೀಟ್ಸ್ ಮೈಟ್ ಹ್ಯಾವ್ ಬೀನ್ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇತ್ತು. ಸೊ ಹಾಗಾಗಿ ನಾವು ಪ್ಲ್ಯಾನ್ನ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಬೇಕಾಯಿತು. ಇವಾಗ ಸಿನಿಮಾ ಬೋರ್ ಆಗ್ತದೆ, ನೋಡೋಕ್ಕಾಗಲ್ಲ, 2nd ಸರಿ ಅನ್ನಿಸ್ತು, ಸರಿ ಹೊರಗಡೆ ಹೋಗೋಣ ಅಂತೇಳ್ಬಿಟ್ಟು ಎಕ್ಸಿಟ್ ಆಗ್ತಾ ಇದ್ದೀವಿ. ಜನನೇ ಇಲ್ಲ ಇವಾಗ, ಆಗಲೇ ತುಂಬ್ಕೊಂಬಿಟ್ಟಿದ್ರು ಫುಲ್ಲು. ಮೋಸ್ಟ್ 2-3 ಶೋಸ್ ಅದೇ ಟೈಮ್ಗೆ ಸ್ಟಾರ್ಟ್ ಆಗ್ತಿತ್ತು ಅನ್ಸುತ್ತೆ. ನಮ್ಮದೊಂದು ಅಡ್ಡ ಇದೆ, ಯಾವಾಗಲೂ ಟೀ ಕುಡಿಯೋಕ್ಕೆ ಬರ್ತೀವಿ ಅನ್ನಲ್ಲ. ಸೊ ಆ ಅಡ್ಡದ ಪಕ್ಕನೇ ಒಂದು ಜಾಗ ಇದೆ, ಇಲ್ಲಿ ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ನೋಡಿರ್ತೀರ, ಬೆಳ್ಳುಳ್ಳಿ ಕಬಾಬ್ನ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಬಾರ್ಬಿಕ್ಯೂ ಮಾಡೋದು ನೋಡಿದ್ದೀರಾ? ಸೊ ಇಲ್ಲಿದೆ ನೋಡಿರಿ. ಸೊ ಟೇಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಬಂದ್ವಿ. ಎಷ್ಟು, 4-5 ಪೀಸ್ ಕೊಟ್ಟವ್ರೆ, 3-5 ಪೀಸು ಚಟ್ನಿ ಕೊಟ್ಟವ್ರೆ, ಅದ್ಕೊಳ್ಳೋಣ. ಕೈ ತೊಳ್ದಿಲ್ಲ, ಐದು ಕರೆಟು ಅಯ್ಯ, ಅವೆಲ್ಲ ಬೇಕಾಗಬಾರ್ದು. ಚೆನ್ನಾಗಿದೆ, ಚೆನ್ನಾಗಿದೆ ಗೈಸ್. ಫಸ್ಟ್ ಟೈಮ್ ಈ ಜಾಗದಲ್ಲಿ ಟ್ರೈ ಮಾಡ್ತಿರೋದು, ತುಂಬ ದಿನ ನೋಡಿದ್ದೆ ಬಟ್ ಟ್ರೈ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ. ಚಟ್ನಿ ಚೆನ್ನಾಗಿದೆ, ಚಟ್ನಿಗೆ ಹತ್ಕೊಂಡು ಒಂದಿಷ್ಟು ಈರುಳ್ಳಿ ಕೊಟ್ಟವ್ರೆ, ಗುಡ್. ಏನು ಫಾಸ್ಟ್ ಮೂವಿಂಗ್ ಹತ್ಕೊಡಿ ಅಂದರೆ, ಟ್ರೆಂಡಿಂಗಲ್ಲಿರೋ ಬೆಳ್ಳುಳ್ಳಿ ಕಬಾಬ್ ಬಾರ್ಬಿಕ್ಯೂ ಮಾಡ್ಕೊಡ್ತೀನಿ ಅಂದರು. ಗೈಸ್ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್ ಇದು. ಚಟ್ನಿ ದಮ್ಮ ಏನು ಅಂತ ಗೊತ್ತಿಲ್ಲ, ಚೆನ್ನಾಗಿದೆ. ಆಮೇಲೆ ಇದು ನಮ್ಮ ಅಡ್ಡ ಆಗುವ ಚಾನ್ಸಸ್ ಇದೆ, ನಾನು ಇಂಪ್ರೆಸ್ ಆದೆ.